ನೀವು ಕನ್ಸ್ಯೂಮ್ ಮಾಡಿದಷ್ಟು ನಿಮ್ಮ ಬಾಡಿಯಲ್ಲಿ ಬ್ಲಡ್ ಜಾಸ್ತಿ ಆಗುತ್ತೆ, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಆ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಮಿಲ್ಕ್ನ ಕುಡಿಬೋದು. ಆಮೇಲೆ ಪ್ರೋಟೀನ್ಸ್, ಸೊ ಪ್ರೋಟೀನ್ಸ್ ಎಲ್ಲಾನು ವಿಟಮಿನ್ ಸಿ ರಿಚ್ ಇರುತ್ತೆ. ಅಂದರೆ ನಾನು ಹಂಗೆ ನಾನು ಕರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತಿರ್ಲಿಲ್ಲ, ಸೊ ಹಂಗಾಗಿ ಅದನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡು ಅದನ್ನೇ. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ನನ್ನ ಪ್ರೆಗ್ನೆನ್ಸಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ಅದೇ ಪ್ರೆಗ್ನೆನ್ಸಿ ವೀಡಿಯೋಸಲ್ಲಿ ಇದು ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟರೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೊಂದು ವಿಡಿಯೋ ಬರುತ್ತೆ, ಅದರಲ್ಲಿ ಏನೇನೆಲ್ಲ ನಾವು ತಿನ್ನಬಾರ್ದು ಅಂತ ಪ್ರೆಗ್ನೆನ್ಸ್ ಆಗಿರುವಾಗ ನಾವು ಏನೇನೆಲ್ಲ ತಿನ್ನಬಾರ್ದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ವುಮೆನ್ಸ್ ಏನೇನೆಲ್ಲ ಕನ್ಸ್ಯೂಮ್ ಮಾಡಬೇಕು, ಏನು ಕನ್ಸ್ಯೂಮ್ ಮಾಡಿದ್ರೆ ಹೆಲ್ತ್ಗೆ ಒಳ್ಳೆಯದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಫಸ್ಟ್ಲಿ ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಆಗಿರೋ ವುಮೆನ್ಸ್ ಫ್ರೂಟ್ಸ್ ತಿನ್ನಬೇಕು ಚೆನ್ನಾಗಿ. ಸೊ ಫ್ರೂಟ್ಸಲ್ಲಿ ಸರ್ಟಿನ್ ಫ್ರೂಟ್ಸ್ನ ತಿನ್ನಬಾರ್ದು. ಸೊ ಆ ಫ್ರೂಟ್ಸ್ ಯಾವ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಯಾವ್ಯಾವ ಫ್ರೂಟ್ಸ್ ತಿನ್ನಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಪೊಮೊಗ್ರಾನೇಟ್ ಇಸ್ ಅ ಬೆಸ್ಟ್ ಫ್ರೂಟ್. ಪೊಮೊಗ್ರಾನೇಟ್ ನೀವು ಕನ್ಸ್ಯೂಮ್ ಮಾಡಿದಷ್ಟು ನಿಮ್ಮ ಬಾಡಿಯಲ್ಲಿ ಬ್ಲಡ್ ಜಾಸ್ತಿ ಆಗುತ್ತೆ. ಸೊ ಹಿಮೋಗ್ಲೋಬಿನ್ ನಾವು 12 ಆದರೂ ಮೇಂಟೈನ್ ಮಾಡಲೇಬೇಕು. ಪ್ರೆಗ್ನೆಂಟ್ಸ್ ವುಮೆನ್ ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ರೆ ಎಲ್ಲ ನೀವು ಎಷ್ಟೋ ಜನಕ್ಕೆ ಆ ಡೌಟ್ ಇರುತ್ತೆ. ನೀವು ಪೊಮೊಗ್ರಾನೇಟ್ ತಿನ್ಬೋದು, ಬೀಟ್ರೂಟ್ ತಿನ್ಬೋದು ಬ್ಲಡ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ. ಬಟ್ ಕಮಿಂಗ್ ಟು ಫ್ರೂಟ್ಸ್, ಎಷ್ಟೋ ಜನ ಹೇಳ್ತಾರೆ ಮನೆಯಲ್ಲಿ ಚೇಪೆಕಾಯಿ ತಿನ್ನಬಾರ್ದು, ಕೆಮ್ಮು ಬರುತ್ತೆ ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಗುವಾವಾ ಈಸ್ ಅ ಬೆಸ್ಟ್ ಫ್ರೂಟ್, ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಡೈಲಿ ಒಂದು ಚೇಪೆಕಾಯಿ ತಿನ್ನಿ, ಇಲ್ಲಾಂದರೆ ಒಂದು ಪೊಮೊಗ್ರಾನೇಟ್ ತಿನ್ನಿ. ಎನಿ ಫ್ರೂಟ್, ಯಾವ್ದಾನ ಫ್ರೂಟ್ ಆಗಿರ್ಬೋದು, ನೀವು ಡೈಲಿ ಒಂದೊಂದು ಫ್ರೂಟ್ನ ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಪೊಮೊಗ್ರಾನೇಟ್ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಬೆರ್ರೀಸ್ ಆಗಿರ್ಬೋದು, ಸ್ಟ್ರಾಬೆರಿ, ಬ್ಲೂಬೆರಿ ಈ ಥರ ಬೆರ್ರೀಸ್ ತೊಗೋಬೋದು, ಕ್ರ್ಯಾನ್ಬೆರಿ ಎಲ್ಲ. ಇವಾಗ ನಿಮಗೆ ಫ್ರೆಶ್ ಫ್ರೂಟ್ಸ್ ಕೆಲವೊಂದು ಕಡೆ ಬ್ಲೂಬೆರೀಸ್ ಎಲ್ಲ ಸಿಗುತ್ತೆ, ನೀವು ಅದನ್ನ ತೊಗೋಬೋದು. ಆಮೇಲೆ ಪಿಯರ್ಸ್ ಒಳ್ಳೆಯದು, ಮತ್ತು ಮೂಸಂಬಿ, ಆರೆಂಜ್. ಈ ಆರೆಂಜ್ ಮೂಸಂಬಿ ಎಲ್ಲಾನು ವಿಟಮಿನ್ ಸಿ ರಿಚ್ ಇರುತ್ತೆ. ಸೊ ಹಾಗಾಗಿ ನೀವು ಇದನ್ನ ಕೂಡ ಕನ್ಸ್ಯೂಮ್ ಮಾಡ್ಬೋದು. ವಾಟರ್ಮೆಲನ್ ತಿನ್ಬೋದು. ನಿಮಗೆ ಯಾವುದೆಲ್ಲ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಎಲ್ಲ ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ಬೋದು, ಎಕ್ಸೆಪ್ಟ್ ಟೂ ಫ್ರೂಟ್ಸ್. ಆ ಯಾವ ಫ್ರೂಟ್ಸ್ ಅಂತ, ಎಕ್ಸೆಪ್ಟ್ 2-3 ಫ್ರೂಟ್ಸ್, ಅದು ಯಾವ ಫ್ರೂಟ್ಸ್ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಮೇನ್ಲಿ ಒಂದು ಫ್ರೂಟ್ ಕನ್ಸ್ಯೂಮ್ ಮಾಡಲೇಬೇಕು ಪ್ರೆಗ್ನೆಂಟ್ ವುಮೆನ್ ಇನ್ನ ಡೇ ಅಲ್ಲಿ ಯಾವಾಗ್ಲೂ ಒಂದು ಫ್ರೂಟ್ನ ಕನ್ಸ್ಯೂಮ್ ಮಾಡಿ. ಆಮೇಲೆ ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ ಅಂದರೆ ನೀವು ಕಾಳುಗಳು, ಯಾರು ವೆಜಿಟೇರಿಯನ್ಸ್ ಇರ್ತೀರಾ ಅವರು ಕಾಳು ಏನೋ ಸ್ಪ್ರೌಟ್ಸ್ ಮಾಡಿಕೊಂಡು, ಹಸಿ ಸ್ಪ್ರೌಟ್ಸ್ನ ತಿನ್ನಬೇಡಿ, ಬೇಯಿಸ್ಬಿಟ್ಟು ಆ ಸ್ಪ್ರೌಟ್ಸ್ನ ತಿನ್ನಿ. ಆಮೇಲೆ ಇನ್ನೇನಪ್ಪ ಪ್ರೋಟೀನ್ ರಿಚ್ ಅಂದರೆ ಪನ್ನೀರ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಆಮೇಲೆ ಎಗ್ ಆಗಿರ್ಬೋದು. ಆಮೇಲೆ ನಿಮಗೆ ಇದರಲ್ಲಿ ಚಿಕನಲ್ಲಿ ಕೂಡ ಇರುತ್ತೆ, ಬಟ್ ಸ್ಟಾರ್ಟಿಂಗ್ 3 ಮಂತ್ಸ್ ಚಿಕನ್ನ ಕನ್ಸ್ಯೂಮ್ ಮಾಡೋಕ್ಕೆ ಹೋಗಬೇಡಿ, ಆಮೇಲೆ ನೀವು ಚಿಕನ್ನ ಕನ್ಸ್ಯೂಮ್ ಮಾಡ್ಬೋದು. ಸೊ ಇದೆಲ್ಲಾನು ಪ್ರೋಟೀನ್ ರಿಚ್ ಆಗುತ್ತೆ. ಮಿಲ್ಕ್ ಆಗಿರ್ಬೋದು, ಮಿಲ್ಕ್ ನಿಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ನ ಇನ್ಕ್ರೀಸ್ ಮಾಡುತ್ತೆ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಮಾಡುತ್ತೆ. ಸೊ ಡೈಲಿ 1-1 ಗ್ಲಾಸ್ ಮಿಲ್ಕ್ ಕುಡೀರಿ, ಇಲ್ಲ 2-2 ಗ್ಲಾಸ್ ಮಿಲ್ಕ್ ಕುಡೀರಿ. ಮಿಲ್ಕ್ ಜೊತೆಗೆ ನಿಮಗೆ ಕೆಲವೊಂದು ಪೌಡರ್ ಸಜೆಸ್ಟ್ ಮಾಡಿರ್ತಾರೆ ಡಾಕ್ಟರ್ಸ್, ಸೊ ಆ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಮಿಲ್ಕ್ನ ಕುಡಿಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಳುಗಳು, ಬೇಳೆಗಳು, ಕಾಳುಗಳು, ಆಮೇಲೆ ಸೊಪ್ಪು. ಸೊ ಸ್ಪೆಷಲಿ ನೀವು ಸ್ಪಿನಾಚ್, ಎಲ್ಲ ಥರದ ಸೊಪ್ಪುಗಳು ತಿಂದರೂ ಕೂಡ ಈ ಟೈಮಲ್ಲಿ ತುಂಬ ಒಳ್ಳೆಯದು. ಅದರಲ್ಲಿ ಪಾಲಕ್ ಸೊಪ್ಪು, ಸೊ ಪಾಲಕ್ ಸೊಪ್ಪು ರಿಚ್ ಇನ್ ಐರನ್ ಇರುತ್ತೆ. ಸೊ ಹಾಗಾಗಿ ನೀವು ವೀಕ್ಲಿ 1 or 2 ಪಾಲಕ್ ಸೊಪ್ಪಿಂದ ಪಪ್ಪು ಮಾಡ್ಕೋಬೋದು, ಅಥವಾ ನೀವು ಪಲ್ಯ ಥರ ಮಾಡ್ಕೊಂಡು ತಿನ್ಬೋದು. ಪಾಲಕ್ ಪನ್ನೀರ್ ಮಾಡ್ಕೊಳ್ಳಿ, ಆಲೂ ಪಾಲಕ್ ಮಾಡ್ಕೊಳ್ಳಿ. ಸೊ ಈ ಥರ ಪಾಲಕ್ ಸೊಪ್ಪು ಆಗಿರ್ಬೋದು, ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು, ಸೊ ಈ ಥರ ಸೊಪ್ಪಿನ ಪಲ್ಯಗಳನ್ನ ಹೆಚ್ಚಾಗಿ ತಿನ್ನಬೇಕು. ನಾನು ಕೂಡ ಅಷ್ಟೊಂದು ಸೊಪ್ಪನ್ನ ಕನ್ಸ್ಯೂಮ್ ಮಾಡಲ್ಲ, ಬಟ್ ಇನ್ಫಾರ್ಮೇಷನ್ ಕೊಡೋದ್ರಿಂದ ಹೇಳ್ತಾ ಇದ್ದೀನಿ. ನಾನು ರೇರಾಗಿ ತಗೋತೀನಿ. ಸೊ ಸೊಪ್ಪು ಚೆನ್ನಾಗಿ ತಿನ್ನಬೇಕು. ಆಮೇಲೆ ಡ್ರೈ ಫ್ರೂಟ್ಸ್, ಈ ಪಂಪ್ಕಿನ್ ಸೀಡ್ಸ್, ಸೀಡ್ಸ್ ಆ್ಯಂಡ್ ನಟ್ಸ್.
ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ವಾಟರ್ಮೆಲನ್ ಸೀಡ್ಸ್, ಮತ್ತೆ ಇದು ಡ್ರೈ ಫ್ರೂಟ್ಸ್, ಅಂಜೂರ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಇದನ್ನೆಲ್ಲ ನೀವು ಡೈಲಿ ಒಂದು 4-4 ಹಂಗೆ ನೆನೆಸ್ಬಿಟ್ಟು ತಿನ್ನಿ. ಇನ್ ಕೇಸ್ ನೀವು ನೆನೆಸಿ ತಿನ್ನಕ್ಕಾಗಿಲ್ಲ ಅಂದ್ರೂ ಹಂಗೆ ಸ್ನ್ಯಾಕ್ ತರ ಮಿಲ್ಕ್ ಜೊತೆಗೆ ನೀವು ಬಾಯಾಡಿಸ್ತಾ ಇರ್ಬೋದು. ಇಲ್ಲಾಂದ್ರೆ ನೀವು ಹಂಗ್ ಮರ್ತು ಹೋಗ್ತೀರಾ ಡ್ರೈ ಫ್ರೂಟ್ಸ್ ತಿನ್ನಕ್ಕಾಗಲ್ಲ ಅಂತ ಹೇಳಿದ್ರೆ, ನಾನು ಹಂಗೆ ನನ್ನ ಕರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ತಿರ್ಲಿಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡು ಅದನ್ನೇ ಮಿಲ್ಕ್ ಜೊತೆಗೆ ಆ್ಯಡ್ ಮಾಡಿಬಿಟ್ಟು ಡೈಲಿ ನಾನು 1-1 ಸ್ಪೂನ್, 2-2 ಸ್ಪೂನ್ ಆ ಥರ ಕುಡಿತಾ ಬರ್ತಿದ್ದೆ. ಸೊ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮತ್ತೆ ಎಸ್ಪೆಷಲಿ ವೆಜಿಟೇಬಲ್ಸ್. ಸೊ ವೆಜಿಟೇಬಲ್ಸ್ ಅಲ್ಲಿ ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಆಮೇಲೆ ಟೊಮ್ಯಾಟೊ ಆಗಿರ್ಬೋದು. ಸೊ ನೀವು ಎಷ್ಟು ವೆಜಿಟೇಬಲ್ಸ್, ರಾ ವೆಜಿಟೇಬಲ್ಸ್ ಆದರೂ ಆಗಿರ್ಬೋದು, ಕುಕ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು, ಎಲ್ಲ ತರದ ವೆಜಿಟೇಬಲ್ಸ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಸರ್ಟೇನ್ ವೆಜಿಟೇಬಲ್ಸ್ನ ಕನ್ಸ್ಯೂಮ್ ಮಾಡಬಾರ್ದು ಅಂತ ಹೇಳ್ತಾರೆ, ಅದು ಯಾವ ವೆಜಿಟೇಬಲ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಹೋಪ್ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ತುಂಬ ಚೆನ್ನಾಗಿರಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಆಶಿಸ್ತೀನಿ. ಸೊ ಇದು ಎಲ್ಲದೂ ಪ್ರಾಪರ್ ಕ್ವಾಂಟಿಟಿಯಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಆಗಿ ನೀವು ತಗೊಳ್ಳಿ. ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್, ಸ್ವಲ್ಪ ಪ್ರೋಟೀನ್ಸ್, ಸ್ವಲ್ಪ ಸಲಾಡ್, ಆಮೇಲೆ ಸ್ವಲ್ಪ ನಿಮಗೆ ಸ್ನ್ಯಾಕಿಂಗ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನಟ್ಸ್, ಇದೆಲ್ಲಾನು ಒಂದು ಮೀಲ್ ಪ್ಲೇಟಲ್ಲಿ ಇಟ್ಕೊಂಡು ನೀವು ತಿನ್ಬೇಕು. ನನ್ನ ಫ್ಯೂಚರಲ್ಲಿ ಆದರೆ ನಾನು ಏನೇನು ಕನ್ಸ್ಯೂಮ್ ಮಾಡ್ತಿದ್ದೀನಿ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಅನ್ನೋದನ್ನ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು, ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮಗೆ ಫಸ್ಟ್ ಕಾಣತ್ತೆ. ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.